ಮಲಗುವ ಕೋಣೆಯ ಕೆಳಗೆ ದೇವರ ಮನೆ ಇರಬಾರದು. ಮಹಡಿಯನ್ನು ಹೊಂದಿರುವ ಮನೆಗಳಲ್ಲಿ ಈ ಸಮಸ್ಯೆ ಇರುವ ಸಾಧ್ಯತೆಗಳು ಹೆಚ್ಚಾಗಿರುತ್ತವೆ. ಕೋಣೆಯಲ್ಲಿ ಮಲಗಿರುವಾಗ ನಮ್ಮ ಕಾಲುಗಳು ದೇವರ ಮನೆಯ ದಿಕ್ಕಿಗೆ ಇರಬಾರದು. ದೇವರ ಮನೆಗೆ ಹೋಗುವ ದಾರಿಯಲ್ಲಿಯೂ ಮಲಗಬಾರದು. ದೇವರ ಮನೆಯ ಅಕ್ಕಪಕ್ಕದಲ್ಲಿ ಹಾಗೂ ಮೇಲ್ಭಾಗದಲ್ಲಿ ಅಡುಗೆ ಮನೆ, ಮಲಗುವ ಕೋಣೆ, ಶೌಚಾಲಯ ಮತ್ತು ಸ್ನಾನಗೃಹಗಳನ್ನು ಇರದಂತೆ ನೋಡಿಕೊಳ್ಳಬೇಕು. ಇನ್ನು ಮನಸ್ಸಿಗೆ ಬಂದ ದೇವರನ್ನು ಯಾವುದೇ ಕಾರಣಕ್ಕೂ ತಂದು ಇಡಬೇಡಿ. ಕೆಲವರಿಗೆ ವಿವಿಧೆಡೆಯಿಂದ ದೇವರ ವಿಗ್ರಹ ಹಾಗೂ ಫೋಟೋಗಳನ್ನು ತಂದು ದೇವರ ಮನೆಯ ಒಳಗೆ ಇಡುವ ಹವ್ಯಾಸ ಇರುತ್ತದೆ. ಇದು ಉತ್ತಮವಾದುದಲ್ಲ. ಹಳೆಯ ದೇವಸ್ಥಾನಗಳಲ್ಲಿ ಇರುವ ಮೂರ್ತಿಗಳನ್ನು ತಂದು ಮನೆಯ ದೇವರ ಕೋಣೆಯಲ್ಲಿ ಇಡಬಾರದು. ಅವುಗಳಿಂದ ಅನೇಕ ತೊಂದರೆಗಳು ಉಂಟಾಗುತ್ತವೆ. ಆದಷ್ಟು ನಿಮ್ಮ ಮನೆ ದೇವರು, ಕುಲದೇವರು ಮತ್ತು ಗ್ರಾಮ ದೇವತೆಯ ಫೋಟೋ ಇಟ್ಟು ಪೂಜೆ ಮಾಡುವುದು ಉತ್ತಮ. ದೇವರ ಪೀಠದ ಅಡಿಯಲ್ಲಿ ಚಿನ್ನವನ್ನು ಯಾವುದೇ ಕಾರಣಕ್ಕೂ ಇಡಬೇಡಿ. ಪೂಜಾ ಕೊಠಡಿಯ ಒಳಗಿರುವ ದೇವರ ಪೀಠದ ಅಡಿಯಲ್ಲಿ ಹಣ ಹಾಗೂ ಚಿನ್ನಗಳನ್ನು ಎಂದಿಗೂ ಇಡಬೇಡಿ. ಅದು ವಾಸ್ತುವಿಗೆ ಸಂಬಂಧಪಟ್ಟಂತೆ ದೋಷ ಎನಿಸಿಕೊಳ್ಳುವುದು. ಕೆಲವರು ಸುರಕ್ಷತೆಯ ದೃಷ್ಟಿಯಿಂದ ಹಣ ಮತ್ತು ಚಿನ್ನವನ್ನು ಇಡುತ್ತಾರೆ. ಅದು ತಪ್ಪು ಪದ್ಧತಿ. ದೇವರ ಪೀಠ ಹಾಗೂ ಅದರ ಅಡಿಯಲ್ಲಿ ಇಡುವ ಹಣ ಮತ್ತು ಚಿನ್ನಗಳು ದೇವರಿಗೆ ಸೇರಬೇಕಾದದ್ದು ಎನ್ನಲಾಗುತ್ತದೆ. ಹಾಗಾಗಿ ಎಂದಿಗೂ ಆ ತಪ್ಪುಗಳನ್ನು ಮಾಡಬೇಡಿ. ಮಹಿಳೆಯರು ಋತುಚಕ್ರದ ಸಂದರ್ಭದಲ್ಲಿ ದೇವರ ಮನೆ ಪ್ರವೇಶಿಸಬಾರದು. ದೇವರ ಮನೆಯು ಸ್ವಚ್ಛ ಹಾಗೂ ಶುದ್ಧತೆಯಿಂದ ಕೂಡಿರಬೇಕು. ಈ ಹಿನ್ನೆಲೆಯಲ್ಲಿಯೇ ಪುರಾತನ ಕಾಲದಿಂದಲೂ ಮಹಿಳೆಯರು ಋತುಚಕ್ರಕ್ಕೆ ಒಳಗಾದಾಗ ದೇವರ ಮನೆ ಮತ್ತು ದೇವಸ್ಥಾನಗಳಿಗೆ ಹೋಗಬಾರದು ಎನ್ನಲಾಗುತ್ತೆ. ದಿನದ ಆರಂಭವನ್ನು ದೇವರ ಆರಾಧನೆಯ ಮೂಲಕ ಪ್ರಾರಂಭಿಸಿದರೆ ದಿನವು ಸಂತೋಷ ಹಾಗೂ ಯಶಸ್ಸು ದೊರೆಯುವುದು ಎನ್ನುವ ನಂಬಿಕೆ ಇದೆ. ಹಾಗಾಗಿ ದೇವರ ಧ್ಯಾನ ಹಾಗೂ ಪೂಜೆಗಾಗಿ ಮನೆಯಲ್ಲಿ ದೇವರ ಗುಡಿ ಮಾಡುತ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ಲೈಕ್ ಮಾಡಿ, ನಮ್ಮ ಅನಘವಾಣಿಯನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ.